ಶ್ರೀ ಸಂಪುಟ ನರಸಿಂಹಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಮಠದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಧ್ವ ಜಯಂತಿ ಆಚರಣೆ ನಡೆಯಲಿದೆ. ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಮಠದ ಆಡಳಿತಾಧಿಕಾರಿ ಶ್ರೀ ಸುದರ್ಶನ್ ಜೋಯಿಸ್ ರವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಮಧ್ವ ಜಯಂತಿ ಆಚರಣೆಯ ಪ್ರಯುಕ್ತ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ಗುರುರಾಜ ಆಚಾರ್ಯ ಕಲ್ಕೂರ, ವೆಂಕಟೇಶ ಆಚಾರ್ಯ ಕುಲಕರ್ಣಿ, ವ್ಯಾಸಮುನಿ ಆಚಾರ್ಯ ಸೇರಿದಂತೆ ಅನೇಕ ವಿದ್ವಾಂಸರು ಉಪಸ್ಥಿತರಿದ್ದರು. ಅಜಡಂ ವಿವರಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಮಧ್ವ ಜಯಂತಿಯ ಅಥವಾ ವಿಜಯದಶಮಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಮಧ್ವ ಜಯಂತಿ ಎಂಬುದು ಒಂದು ಆಚಾರ್ಯ ಮಧ್ವರ ಜನ್ಮದಿನದ ಸಂಕೇತವಾಗಿ ಆಚರಿಸತಕ್ಕಂಥ ಒಂದು ವಿಶಿಷ್ಟವಾದ ಹಬ್ಬ. ಈ ಆಚಾರ್ಯ ಮಧ್ವರು ಕರ್ನಾಟಕದಲ್ಲಿ ಹುಟ್ಟಿ ಸಮಗ್ರ ಜಗತ್ತಿಗೆ ಒಂದು ವಿಶಿಷ್ಟವಾದ ತತ್ವವನ್ನು ದಾನ ಮಾಡಿದರು. ಅದಕ್ಕೋಸ್ಕರ ಅವರ ತತ್ವಕ್ಕೆ ತತ್ವವಾದ ಅಂತ ಹೆಸರು. ಅಂದರೆ ಈ ಪ್ರಪಂಚ ಸತ್ಯ, ಇಲ್ಲಿ ನಾವು ಮಾಡತಕ್ಕಂಥ ವ್ಯವಹಾರಗಳು ಸತ್ಯವೇ, ಭಗವಂತ ಪರಮ ಸತ್ಯ, ಅವರಿಗೆ ಯಾವತ್ತೂ ವಿಕಾರ ಇಲ್ಲ. ಸಾಮಾನ್ಯ ಮನುಷ್ಯನಿಗೆ ಪ್ರಳಯ ಕಾಲದಲ್ಲಿ ಕೆಲವೊಂದು ವಿಕಾರಗಳು ಬರ್ತವೆ, ಅದರಿಂದ ಭಗವಂತ ಪರಮ ಸತ್ಯ, ಉಳಿದವರೆಲ್ಲ ಸತ್ಯ ಅಂತ ಹೇಳುವಂಥ ಒಂದು ದೊಡ್ಡ ಸಿದ್ಧಾಂತವನ್ನು ಆಚಾರ್ಯ ಜಗತ್ತಿಗೆ ಕೊಟ್ಟಿದ್ದಾರೆ. ಅದರ ಜೊತೆಗೇ ಭಗವಂತನ ಮಹಿಮೆ ಏನು ಅಂತ ಹೇಳಿದರೆ ಅದು ಸರ್ವೋತ್ತಮತ್ವ, ಸರ್ವೋತ್ಕೃಷ್ಟತ್ವ, ಸಕಲ ಗುಣಪೂರ್ಣತ್ವ, ಸರ್ವತಂತ್ರ ಸ್ವತಂತ್ರತ್ವ, ಇದೆಲ್ಲ ಭಗವಂತನ ಗುಣಗಳು. ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ ಭಗವಂತ. ಅಂತಹ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಮಾರ್ಗ ಯಾವುದು ಅಂತ ಹೇಳಿದರೆ ಭಕ್ತಿಯೇ ಮುಕ್ತಿಗೆ, ಭಗವಂತನ ಅನುಗ್ರಹಕ್ಕೆ ಮತ್ತು ಭಗವತ್ ಪ್ರಸಾದಕ್ಕೆ ಕಾರಣ ಅಂತ ಹೇಳುವಂಥದ್ದು ಆಚಾರ್ಯ ಮಧ್ವರ ಸಿದ್ಧಾಂತ. ಹಾಗಾಗಿ ಭಗವದ್ಭಕ್ತಿಗೆ ಬಹಳ ಮುಖ್ಯ ವಸ್ತುವಾಗಿ ಅದನ್ನು ಪರಿಗಣಿಸಿದ್ದಾರೆ. ಭಗವದ್ಭಕ್ತಿ ಏನು ಅಂತ ಹೇಳಿದರೆ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಅಂತ ಹೇಳಿ, ಭಕ್ತಿ ಅಂದರೆ ಭಗವಂತನಿರತಕ್ಕಂಥ ಪ್ರೀತಿ. ಹಾಗೆ ಅಂತ ಕುರುಡು ಪ್ರೀತಿ ಅಂಧಶ್ರದ್ಧೆ ಅಲ್ಲ, ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಮತ್ತೇನು ಅಂತ ಹೇಳಿದರೆ ಈ ಜಗತ್ತೆಲ್ಲವೂ ಕೂಡ ಅಸಾರ, ಭಗವಂತ ಸಾರಪೂರ್ಣ. ಆದ್ದರಿಂದ ಅಂತಹ ಭಗವಂತನ ಮಹತ್ವವನ್ನು ತಿಳ್ಕೊಂಡು ಈ ಪ್ರಪಂಚದ ಅನುಕ್ಷಣವಾಗತಕ್ಕಂಥ ಎಲ್ಲವೂ ಕೂಡ ಭಗವದಧೀನ ಅಂತ ತಿಳ್ಕೊಂಡು, ಅಂತಹ ಭಗವಂತನ ಮಹತ್ವವನ್ನು ತಿಳ್ಕೊಂಡ ಮೇಲೆ ಏನು ಭಕ್ತಿ ಬರುತ್ತೋ ಅದು ನಿಜವಾದ ಭಕ್ತಿ. ಆದ್ದರಿಂದ ಅಂತಹ ಸುದೃಢವಾದ ಸರ್ವತೋ ಅಧಿಕವಾಗಿರತಕ್ಕಂಥ ಭಕ್ತಿ ಏನಿದೆಯೋ ಇದು ಮುಕ್ತಿಗೆ ಸಾಧನ. ಆದ್ದರಿಂದ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಸಂತುಷ್ಟಿಗೊಳಿಸಬೇಕು. ಆ ಮೂಲಕ ಭಗವಂತ ನಮ್ಮಲ್ಲಿ ಅವನೇ ಆಗಿ ಪ್ರಸನ್ನನಾಗಬೇಕು. ಪ್ರಸನ್ನನಾದ ಭಗವಂತನಿಂದ ನಮಗೇನು ಅನುಗ್ರಹ ಆಗುತ್ತೆ ಅದು ಮುಕ್ತಿ ಅಂತಕ್ಕಂಥ ಈ ರೀತಿಯ ಒಂದು ಒಳ್ಳೆಯ ಸಿದ್ಧಾಂತವನ್ನು ಆಚಾರ್ಯ ಮಧ್ವರು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಮತ್ತು ಆಚಾರ್ಯ ಮಧ್ವರ ಮಧ್ವ ಜಯಂತಿಯ ಶುಭ ಸಂದರ್ಭದಲ್ಲಿ ಎಲ್ಲ ಭಗವದ್ಭಕ್ತರಿಗೂ ಕೂಡ ನಮ್ಮ ಶುಭಾಶಯಗಳನ್ನು ಹೇಳ್ತಾರೆ.